ವಿರುದ್ಧವಾಗಿ ಹೋದ ನಿನ್ನ ಕುಟುಂಬ ಏನಾಯಿತು ಅಂತ ನಾನು ಹೇಳಿದ್ದೀನಿ. ಈಗ ನೀನೇನಾದರೂ ಮಿಸ್ ಕಾಡೋದಕ್ಕೆ ಶುರು ಮಾಡಿದ್ರೆ ಏನು ಮಾಡ್ತೀರಾ? ಇಷ್ಟು ಕತೆ ಕೇಳಿದ್ಮೇಲೂ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ಮೂರು ಜನರು ಮದುವೆಗೆ ಅಂತ ಸೇರಿದ್ದಾರೆ, ಅವ್ರು ಎಲ್ಲರೂ ಮುಂದೆನೆ. ನನ್ನ ಮರ್ಯಾದೆ ಕಳಿತೀಯಾ? ಹಾಗೇನಾದರೂ ಮಾಡಿದ್ರೆ ನಾನು ಎಂಥ ಕ್ರೂರಿ ಅಂತ ನಿಂಗೆ ತೋರಿಸ್ಬೇಕಾಗತ್ತೆ. ಇಲ್ಲಿ ತನಕ ನೀ ನನ್ನ ಒಂದು ಮುಖ ನೋಡಿದ್ಯಾ, ಇನ್ನೊಂದು ಮುಖ ನೋಡಿದ್ರೆ ಅಲ್ಲೇ ಸುಟ್ಟು ಬೂದಿ ಆಗ್ತೀಯಾ. ಹುಷಾರ್ ಆಗಲ್ಲ, ಸಮಾಧಾನವಾಗಿರು. ಏನೂ ಆಗಲ್ಲ ಏನೂ ಆಗಲ್ಲ ಅಂತ ನೀನು ಹೇಳ್ತಾನೆ ಇದೆಯಾ ನಿತ್ಯ? ಅಲ್ಲ, ನಡಿಬಾರ್ದೆಲ್ಲ ನಡೆದೋಗ್ತಿದೆ. ಇಡೀ ಛತ್ರ ಅದ್ರ ಅಕ್ಕಪಕ್ಕ ಎಲ್ಲ ಹುಡುಕ್ದೆ, ಅಮ್ಮ ಮತ್ತೆ ಶಾಂತಿ ಎಲ್ಲೂ ಇಲ್ಲ ನಿತ್ಯ. ಎಲ್ಲರೂ ವಿಚಾರಿಸ್ದೆ ನಿತ್ಯ, ಶಾಂತಿ ಬೇಜಾರು ಮಾಡ್ಕೊಂಡು ಹೋದ್ಲು, ಅವಳಿಂದ ಅಮ್ಮ ಹುಡ್ಕೊಂಡು ಹೋದ್ರು ಅಂತ ಹೇಳ್ತಾನೆ ಇದ್ದಾರೆ. ಬುಜಿ, ಅವ್ರ ಛತ್ರ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಸುಮ್ಮನೆ ಇರಕ್ಕೆ ಸಾಧ್ಯ ಇಲ್ಲ ನಿತ್ಯ. ಅಮ್ಮ ಇಲ್ಲಿರಬೇಕು, ಮುಂದೆ ಏನಾಗುತ್ತೆ ಎತ್ತ ಅಂತ ಅಮ್ಮನೇ ಹೇಳಬೇಕು. ಸದ್ಯಕ್ಕೆ ಬಂದವರೆಲ್ಲ ಸುಮ್ಮನೆ ಇದ್ದಾರೆ, ಇವರೆಲ್ಲ ಎದ್ದೋಗ್ಬಿಟ್ರೆ ಹತ್ತೂರಲ್ಲಿ ಇದ್ರ ಬಗ್ಗೆ ಮಾತುಕತೆ ಆಗುತ್ತೆ ನಿತ್ಯ. ಇದರಿಂದ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತೆ ನಿತ್ಯ. ಒಪ್ಕೋತೀನಿ ಬುಜಿ, ಹಾಗಂತ ನಾವೇನು ಮಾಡೋದಕ್ಕೆ ಸಾಧ್ಯ? ಹೇಳ್ತಾ ಇದ್ದೀನಲ್ಲ, ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೇ ಮಾಡೋದಾದ್ರೂ ಅಮ್ಮ ಬರಬೇಕು. ಅದಕ್ಕೆ ನಾನು ಹೋಗಿ ಅಮ್ಮನ ಹುಡ್ಕೊಂಡು ಕರ್ಕೊಂಬರ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಎಲ್ಲಿ ಅಂತ ಹುಡುಕ್ತೀಯಾ? ಹುಡ್ಕದ್ರಲ್ಲೇ ಕಳ್ದೋಗ್ತೀನಿ ಅನ್ನೋದಕ್ಕೆ, ಇದನ್ ಬೆಂಗಳೂರಲ್ವಲ್ಲ, ನಮ್ಮೂರು. ಗಾಡಿ ಎತ್ಕೊಂಡು ಹೊರಟ್ರೆ ಅರ್ಧ ಗಂಟೆಯಲ್ಲಿ ಇಡೀ ಊರನ್ನೇ ಮೂರು ಮೂರು ಸುತ್ತಾಕೊಂಡ್ಬರ್ಬೋದು. ನಾನು ಹೋಗ್ಬರ್ತೀನಿ.